ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ನ್ಯೂಸ್, ಚಂದ್ರಯಾನ 3 ಸಕ್ಸಸ್ ಸ್ಟೋರಿ. ಇಡೀ ಭಾರತೀಯರು ಕಾಯ್ತಾ ಇದ್ದಂತಹ ಕ್ಷಣ ಅದು. ಪ್ರತಿಯೊಬ್ಬ ಭಾರತೀಯ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಕಾತರ ಇತ್ತು, ಏನಾಗುತ್ತೋ ಏನಾಗುತ್ತೋ ಅಂತ ಒಂದು ರೀತಿ ಆತಂಕ ಇತ್ತು, ಕುತೂಹಲ ಇತ್ತು. ಕೋಟ್ಯಾಂತರ ಭಾರತೀಯರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಹಿಂದೂ ಮುಸ್ಲಿಂ ಎಲ್ಲರೂ, ಯಾವುದೇ ಧರ್ಮವನ್ನು ಆಧಾರಿತ ಸಾಧನೆ ಅಲ್ಲ ಇದು, ಪ್ರತಿಯೊಬ್ಬ ಭಾರತೀಯ ಸಾಧನೆ ಇದು. ಹೀಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಈ ಕ್ಷಣ ಏನಾಗುತ್ತೆ ಏನಾಗುತ್ತೆ ಅಂತ. ಆ ಕ್ಷಣ ಬಂದೇ ಬಿಡ್ತು. ಎಸ್, ಇವತ್ತು ಸಂಜೆ 6:04 ಸರಿಯಾಗಿ ಚಂದ್ರಯಾನ 3 ಚಂದ್ರನ ಮೇಲ್ಮೈನಲ್ಲಿ ನಮ್ಮ ಏನು ಚಂದ್ರಯಾನ 3 ಕಳಿಸಿದ್ವಿ ಅದು ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ಎಷ್ಟೊತ್ತಿಗೇನಾಯಿತು ಎಲ್ಲವನ್ನ ಹೇಳ್ತೀವಿ ನಿಮಗೆ. ಎಸ್, ಇದು ಒಂದು ರೀತಿಯ ಭಾರತೀಯ ಐತಿಹಾಸಿಕ ಸಾಧನೆಗೆ ಸಾಕ್ಷಿಯಾಯಿತು. ಭಾರತ ಈ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿತು. ನಮ್ಮ ಇಸ್ರೋ ಮತ್ತೊಂದು ಪರಾಕ್ರಮವನ್ನು ಮೆರಿತು. ಇಡೀ ವಿಶ್ವ ಇಸ್ರೋನ ಈ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ, ಕೊಂಡಾಡ್ತಾ ಇದೆ. ಜುಲೈ 14 ಉಡಾವಣೆ ಆಗಿತ್ತು ಚಂದ್ರಯಾನ 3. ಇವತ್ತು ಸಂಜೆ 6:04 ಸರಿಯಾಗಿ ಚಂದ್ರನ ಮೇಲ್ಮೈ ಮೇಲೆ ಸಾಫ್ಟ್ ಲ್ಯಾಂಡ್ ಆಯಿತು. ಚಂದ್ರನ ಏನು ದಕ್ಷಿಣ ಧ್ರುವಕ್ಕೆ ಇದು ಲ್ಯಾಂಡ್ ಆಗಿರೋದು ವಿಶೇಷ. ಹೀಗಾಗಿನೇ ಸಾಕಷ್ಟು ಕುತೂಹಲ ಇತ್ತು ಏನಾಗುತ್ತಪ್ಪ ಅಂತ. ದಕ್ಷಿಣ ಧ್ರುವಕ್ಕೆ ಲ್ಯಾಂಡ್ ಆಗಿರೋದ್ರಿಂದ ಇದ್ರ ತುಂಬ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಚಂದ್ರಯಾನ 2 ನಾವು ಸ್ವಲ್ಪ ವೈಫಲ್ಯವನ್ನು ಆಗಿತ್ತು, ಹೀಗಾಗಿ ಏನಾಗುತ್ತೋ ಏನೋ ಅನ್ನೋ ಥರ ಇತ್ತು. ಇದು ಶಾಶ್ವತ ನೆರಳಿನ ಪ್ರದೇಶ ಆಗಿರೋದ್ರಿಂದ ವಿಜ್ಞಾನಿಗಳು ಇಲ್ಲಿ ಸಂಪನ್ಮೂಲಗಳು ತುಂಬ ಸಮೃದ್ಧವಾಗಿದ್ದಾವೆ. ಭವಿಷ್ಯದಲ್ಲಿ ಮಾನವ ಸಹಿತ ಕಾರ್ಯಾಚರಣೆಗಳಿಗೆ ಇದು ಸೂಕ್ತವಾದ ಲ್ಯಾಂಡಿಂಗ್ ಸೈಟ್ಗಳನ್ನು ನೀಡಬಹುದು ಅನ್ನೋ ನಂಬಿಕೆ ಇತ್ತು. ಹೀಗಾಗಿನೇ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗಿದೆ ಚಂದ್ರಯಾನ 3. ಸೊ ಈ ಮುಖಾಂತರ ಹೊಸ ಐತಿಹಾಸಿಕ ದಾಖಲೆಗೆ ಭಾರತ ಸಾಕ್ಷಿಯಾಗಿದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಇಳಿಸುವ ಮೂಲಕ ಭಾರತ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಲ್ಯಾಂಡರ್ ಮತ್ತು ರೋವರ್ ಒಂದು ಚಂದ್ರನ ದಿನದ, ಅಂದರೆ ಒಂದಿನ ಚಂದ್ರನ ಮೇಲೆ ಇರಬೇಕಾದ್ರೆ ಅದು 14 ಭಾರತ ಭೂಮಿಯಲ್ಲಿ ಇರ್ತಕ್ಕಂಥ ದಿನಗಳಿಗೆ ಸಮ ಆಗುತ್ತೆ. ಈ ಮಿಷನ್ ಸುಮಾರು 14 ಇರುತ್ತೆ. ಈ ಸಮಯದಲ್ಲಿ ಅದು ತನ್ನ ಏನು ಚಟುವಟಿಕೆ ಇದೆ, ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಕೆಲವೊಂದಿಷ್ಟು ಫೋಟೋಸನ್ನು ವಿಡಿಯೋವನ್ನು ಕಳಿಸುತ್ತೆ ಇಸ್ರೋಗೆ. ಅದಾದ ಮೇಲೆ ಗೊತ್ತಾಗುತ್ತೆ ಏನು ಚಂದ್ರನಲ್ಲಿ ಏನಿದೆ ಅಂತ. ಆನ್ಸೈಟ್ ಪ್ರಯೋಗ ಅಂತ ಕರೀತಾರೆ ಇದನ್ನ. 14 ಇರುತ್ತೆ. ಭಾರತಕ್ಕೂ ಮುನ್ನ ಈಗಾಗಲೇ ರಷ್ಯಾ, ಚೀನಾ ಮತ್ತು ಅಮೇರಿಕಾ ಈ 3 ದೇಶಗಳು ಚಂದ್ರನ ಮೇಲೆ ಈ ರೀತಿಯ ಸಂಶೋಧನೆಯನ್ನು ಮಾಡ್ತಿದೆ. ಈಗ ಭಾರತ ತನ್ನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಲ್ಯಾಂಡ್ ಮಾಡುವ ಮುಖಾಂತರ 4 ದೇಶ ಇಡೀ ವಿಶ್ವದಲ್ಲಿ. ಇಷ್ಟೆಲ್ಲ ರಾಷ್ಟ್ರಗಳಿದ್ರು ಕೂಡ ಚೀನಾ, ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬಿಟ್ಟರೆ ಭಾರತ 4 ರಾಷ್ಟ್ರ ಆಗಿದೆ ರೋವರನ್ನು ಚಂದ್ರನ ಮೇಲೆ ಇಳಿಸಿರ್ತಕ್ಕಂಥದ್ದು. ಜೊತೆಗೆ ದಕ್ಷಿಣದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಈ ರೀತಿಯ ರೋವರ್ ಇಳಿಸಿರ್ತಕ್ಕಂಥ ಮೊದಲ ದೇಶ ಭಾರತ. ಇದು ಕೂಡ ಒಂದು ರೀತಿ ಹೆಮ್ಮೆ. ಹೀಗಾಗಿ ಭಾರತ ಯಾವ ದೇಶವೂ ಕೂಡ ಮಾಡದ ಸಾಧನೆಯನ್ನು ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಪ್ರತಿಯೊಬ್ಬ ಭಾರತೀಯ ಈ ಒಂದು ಕ್ಷಣವನ್ನು, ಅದ್ಭುತ ಕ್ಷಣವನ್ನು ಹೆಮ್ಮೆ ಪಡ್ತಾ, ನಮ್ಮ ಸಾಧನೆ ಇದು, ಇಲ್ಲಿ ಪಕ್ಷ ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ, ಯಾವುದೂ ಇಲ್ಲಿ ಲೆಕ್ಕಕ್ಕಿಲ್ಲ. ನಮ್ಮ ಭಾರತೀಯರ ಸಾಧನೆ, ಭಾರತ ವಿಜ್ಞಾನಿಗಳ ಸಾಧನೆ ಅನ್ನೋದು ಮಾತ್ರ ಉಳಿತದೆ. ಇಡೀ ದೇಶಾದ್ಯಂತ ಸಂಭ್ರಮದ ವಾತಾವರಣ ಇದೆ. ಎಲ್ಲರೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಇದು ನಮ್ಮ ಭಾರತೀಯರ ಹೆಮ್ಮೆ. ಭಾರತೀಯ ವಿಜ್ಞಾನಿಗಳಿಗೆ ಒಂದು ರೀತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಒಂದು ರೀತಿ ಕುತೂಹಲ ಇತ್ತು. ಇಸ್ರೋ ಸೆಂಟರ್, ಅಂದರೆ ಈ ರ್ಯಾಂಡ್ ಈ ಇಳಿಸ್ತು ರೋವರು, ಆ ರೋವರ್ ಕಂಟ್ರೋಲರ್ ಬೆಂಗಳೂರಿನ ನಮ್ಮ ಇಸ್ರೋ ಕಚೇರಿ ಇದೆ, ಬೆಂಗಳೂರಲ್ಲೇ ಇದೆ. ಸೊ ಹಾಗಾಗಿ ಬೆಂಗಳೂರಿಗರಿಗೆ ಇನ್ನೂ ಸ್ವಲ್ಪ ವಿಶೇಷ ಆಗಿತ್ತು ಏನಾಗುತ್ತೆ ಅಂತ. ಇಡೀ ವಿಜ್ಞಾನಿಗಳು ಕಾದಂತ ಕಾಯ್ತಾ ಇದ್ರು ಏನಾಗುತ್ತೆ ಏನಾಗುತ್ತೆ ಅಂತ. ಬಟ್ ಕೊನೆಗೂ ಸಂಭ್ರಮಾಚರಣೆ ಮನೆ ಮಾಡ್ತು. ವಿಜ್ಞಾನಿಗಳೆಲ್ಲ ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ಎಸ್ ನಾವು ಸಾಫ್ಟ್ ಲ್ಯಾಂಡಿಂಗ್ ಕರೆಕ್ಟಾಗಿ ಆಗಿದೆ, ಇದು ಭಾರತ ಸಂಭ್ರಮ ಪಡಬೇಕಾದ ದಿನ ಅಂತ ಹೇಳಿದ್ರು. ಸೊ ನೋಡ್ತಾ ಇದ್ರು ಒಂದು ರೀತಿ ಮೈ ರೋಮಾಂಚನ, ತುಂಬ ಖುಷಿಯಾದ ದಿನ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಜೊತೆಗೆ